नमस्कार वीक्षकरे, वेलकम टू आर्किटेक्ट्स फॉर डिज़ाइन। वीक्षकरे, नम्म हत्र 30-40 साइट प्लान इदे। ई प्लान अल्ली याव रूम गळन्नु एल्लेल्लि कोट्टिद्दीवि अन्नोदन्न नोड्ता होगोण, बन्नि। वीक्षकरे, इल्लि नार्थ अल्लि रोड इदे नमगे, मत्ते साउथ ई कडे इदे, मत्ते ई कडे ईस्ट इदे, मत्ते वेस्ट इदे। मोदलनेदागि नावु ग्यारेज अथवा आफीस अंत हेळिबिट्टु 10x12 डैमेंशन अल्लि ओंदु रूम अन्नु बिट्टिद्दीवि। अदे रीति एंट्रेन्स अन्नु नार्थ ईस्ट कॉर्नर अल्लि कोट्टिद्दीवि। इदु मेन डोर अल्लि बर्तक्कंतद्दु। ग्रौंड फ्लोर रेंटल पर्पस के कोड़ता है वीक्षकरे। आगे फर्स्ट फ्लोर क्लाइंट रिक्वायरमेंट और वासिसोके मारता है। इले मेन डोर लिविंग ना 12 feet × 16 feet 9 inches ಪ್ರೊವೈಡ್ ಮಾಡಿದ್ದೀವಿ. ಅದೇ ರೀತಿ ನೆಕ್ಸ್ಟು ಪೂಜಾ ರೂಮನ್ನು ಪ್ರೊವೈಡ್ ಮಾಡಿದ್ದೀವಿ. ಇದು ಈಸ್ಟ್ಗೆ ಫೇಸ್ ಆಗಿರ್ತಕ್ಕಂಥದ್ದು. ಪೂಜಾ ರೂಮ್ನ ನಾವು ಪೂಜೆ ಮಾಡಬೇಕಾದ್ರೆ ಈಸ್ಟ್ಗೆ ನಮ್ಮ ಮುಖ ಫೇಸ್ ಆಗಿರುತ್ತೆ. ಸೊ ಇದನ್ನು 4 feet × 4 feet ಕೊಟ್ಟಿದ್ವಿ. ಇದು ವಾಸ್ತು ಪ್ರಕಾರ ಮಾಡಿರ್ತಕ್ಕಂಥ ಪ್ಲ್ಯಾನ್. ಅದೇ ರೀತಿ ಕಿಚನ್ನ ಸೌತ್ ಈಸ್ಟ್ ಕಾರ್ನರ್ಗೆ ಕೊಟ್ಟಿದ್ದೀವಿ. ಕಿಚನ್ನ 8 feet × 8 feet 3 inches ಪ್ರೊವೈಡ್ ಮಾಡಿದ್ದೀವಿ. ಅದೇ ರೀತಿ ಈ ಕಡೆ ಬೆಡ್ರೂಮನ್ನು ಪ್ರೊವೈಡ್ ಮಾಡಿದ್ದೀವಿ. ಇದು ಕೂಡ ಸೌತ್ ವೆಸ್ಟ್ ಕಾರ್ನರ್ಗೆ ಬರುತ್ತೆ. ಬೆಡ್ರೂಮನ್ನು 11 feet 9 inches × 11 feet 9 inches ಪ್ರೊವೈಡ್ ಮಾಡಿದ್ದೀವಿ. ಅದೇ ರೀತಿ ಇಲ್ಲಿ ಬಾತ್ರೂಮ್ ಒಂದು ಪ್ರೊವೈಡ್ ಆಗಿದೆ. ಇದು 8 feet 4.5 inches × 4 feet 6 inches ಇದೆ. ಮತ್ತು ಈ ಕಡೆ ಇನ್ನೊಂದು ಚಿಕ್ಕ ಬೆಡ್ರೂಮನ್ನು ಪ್ರೊವೈಡ್ ಮಾಡಿದ್ದೀವಿ. ಇದು 10 feet × 10 feet ಡೈಮೆನ್ಷನ್ ಇದೆ. ಸ್ಟೇರ್ಕೇಸ್, ಎಕ್ಸ್ಟರ್ನಲ್ ಸ್ಟೇರ್ಕೇಸ್ ಕೊಟ್ಟಿದ್ದೀವಿ. ಈಗ ಫಸ್ಟ್ ಫ್ಲೋರ್ ಪ್ಲ್ಯಾನ್ ಅನ್ನು ನೋಡೋಣ. ಫಸ್ಟ್ ಫ್ಲೋರ್ ಪ್ಲ್ಯಾನಲ್ಲೂ ಕೂಡ ಮೇನ್ ಡೋರು ಈ ಕಡೆಯೇ ಬರುತ್ತೆ, ಅಂದರೆ ಈಸ್ಟಿಂದನೇ ನಮಗೆ ಎಂಟ್ರಿ ಸಿಗುತ್ತೆ ಮೇನ್ ಡೋರು. ನೆಕ್ಸ್ಟ್ ಇಲ್ಲಿ ಲಿವಿಂಗ್ ರೂಮನ್ನು 12 feet × 16 feet 9 inches ಪ್ರೊವೈಡ್ ಮಾಡಿದ್ದೀವಿ. ಅದೇ ರೀತಿ ಡೈನಿಂಗನ್ನು ನೆಕ್ಸ್ಟ್ ಹೋದರೆ ಡೈನಿಂಗ್ ಕೂಡ 13 feet 4.5 inches × 9 feet 9 inches ಇದೆ. ಮತ್ತು ಪೂಜಾ ರೂಮ್ ಅಷ್ಟೇ ಸೇಮ್, ಇದನ್ನು ಈಸ್ಟ್ ಫೇಸ್ಗೆ ಕೊಟ್ಟಿರ್ತಕ್ಕಂಥದ್ದು 4 feet × 4 feet ಡೈಮೆನ್ಷನ್ ಇದು ಇದೆ. ಮತ್ತು ಅದೇ ರೀತಿ ಕಿಚನ್ನ ನಾವು ಸೌತ್ ಈಸ್ಟ್ ಕಾರ್ನರಲ್ಲಿದೆ. ಇದು 8 feet 6 inches × 8 feet 3 inches ಪ್ರೊವೈಡ್ ಮಾಡಿದ್ದೀವಿ. ಮತ್ತು ಈ ಕಡೆ ಸೌತ್ ವೆಸ್ಟ್ ಕಾರ್ನರ್ಗೆ ಸೇಮ್ ಬೆಡ್ರೂಮನ್ನು ಪ್ರೊವೈಡ್ ಮಾಡಿದ್ದೀವಿ. ಇದು ಸೇಮ್ 11 feet 9 inches × 11 feet 9 inches ಬರುತ್ತೆ. ಮತ್ತು ಇದಕ್ಕೆ ಬಾತ್ರೂಮ್ ಕೂಡ ಇದೆ. ಇದು 8 feet 4.5 inches × 4 feet 6 inches ಪ್ರೊವೈಡ್ ಮಾಡಿದ್ದೀವಿ. ಅದೇ ರೀತಿ ಬೆಡ್ರೂಮು ಕೆಳಗಡೆ ಏನಿತ್ತು ಅದೇ ಸೇಮ್ ಇದೆ. 10 feet × 10 feet ಇದೆ. ಮತ್ತು ಕ್ಲೈಂಟ್ ಅವರು ಇಲ್ಲಿ ಒಂದು ಆಫೀಸ್ ಬೇಕು ಅಂತ ಹೇಳಿದ್ರು, ಹಾಗಾಗಿ ಇಲ್ಲಿ ಒಂದು ಆಫೀಸನ್ನು ಕೂಡ ಪ್ರೊವೈಡ್ ಮಾಡಿದ್ದೀವಿ. ಇದು 10 feet × 9 feet 6 inches. ಹಾಗೇ ವೀಕ್ಷಕರೇ, ಈ ಪ್ಲ್ಯಾನ್ದು ಎಲಿವೇಷನನ್ನು ನೀವು ಒಬ್ಸರ್ವ್ ಮಾಡ್ತಿರ್ಬೋದು. ಪ್ಲ್ಯಾನಲ್ಲಿ ಏನು ಮಾಡಿದ್ವಿ ಅದನ್ನೇ ಕೂಡ ನಾವು ಎಲಿವೇಷನಲ್ಲಿ ಮಾಡಿರ್ತಕ್ಕಂಥದ್ದು. 3Dಯಲ್ಲಿ ನೀವು ನೋಡ್ತಿದ್ದೀರಾ, ಲೆಫ್ಟ್ ಸೈಡ್ ಅಂದರೆ ಈ ಕಡೆ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಸ್ಟೇರ್ಕೇಸ್ ಇದೆ. ಹಾಗೆಯೇ ಫ್ರಂಟಲ್ಲಿ ನೀವು ನೋಡ್ತಿರ್ಬೋದು ಎಂಟ್ರಿ. ಮೇನ್ ಡೋರನ್ನು ಈಸ್ಟ್ ಕಡೆಯಿಂದನೇ ಇದೆ, ಮತ್ತು ಗ್ರೌಂಡ್ ಫ್ಲೋರ್ಲು ಕೂಡ ಈಸ್ಟ್ ಕಡೆಯಿಂದನೇ ಇರ್ತಕ್ಕಂಥದ್ದು. ಇದಿಷ್ಟು ಈ ವಿಡಿಯೋದ ಮಾಹಿತಿ ವೀಕ್ಷಕರೇ. ವೀಕ್ಷಕರೇ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನಿಮಗೆ ಯಾವ ಟಾಪಿಕ್ ಬಗ್ಗೆ ವೀಡಿಯೋ ಬೇಕು ಅನ್ನೋದನ್ನು ಕಮೆಂಟ್ನಲ್ಲೂ ಕೂಡ ತಿಳಿಸ್ಬೋದು. ಹಾಗೆಯೇ ವೀಕ್ಷಕರೇ, ಡಿಸೈನ್ ಪ್ಲಸ್ ಕನ್ಸ್ಟ್ರಕ್ಷನನ್ನು ಮೈಸೂರು ಅಥವಾ ಬ್ಯಾಂಗ್ಳೂರಿನಲ್ಲಿ ಮಾಡಿಸ್ಬೇಕಂತ ಹೇಳಿದ್ರೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.